ನಮಸ್ಕಾರ ಎಲ್ಲ ಎಮ್ ಬಿ ಎ ಎಮ್ ಸಿ ಎ ಆ್ಯಂಡ್ ಎಮ್ ಟೆಕ್ ಆಸ್ಪಿರೆಂಟ್ಸ್ಗೆ ಎಸ್ಟರ್ಡೇ ಕೆ ಇ ಅವರು ಪಿ ಜಿ ಸಿ ಟಿ 2021 ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ನೀವೆಲ್ಲ ರಿಸಲ್ಟ್ಸ್ನ ಚೆಕ್ ಮಾಡಿದ್ದೀರ ಅನ್ಕೋತೀನಿ. ಆದರೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಕ್ ರಿಸಲ್ಟ್ಸ್ನ ಹೇಗೆ ಚೆಕ್ ಮಾಡೋದು, ಆಮೇಲೆ ಮಾಕ್ ರಿಸಲ್ಟ್ಸ್ದು ಕಟ್ ಆಫ್ ರ್ಯಾಂಕ್ನ ಹೇಗೆ ಅನಲೈಸ್ ಮಾಡೋದು, ದೆನ್ ನಿಮಗೆ ಸೀಟ್ ಅನೌನ್ಸ್ ಆಗಿಲ್ಲ ಅಂದರೆ ಏನು ಮಾಡಬೇಕು ನೆಕ್ಸ್ಟು, ಆ್ಯಂಡ್ ಫೈನಲಿ ಆಪ್ಷನ್ ಎಂಟ್ರಿನ ಹೇಗೆ ಮಾಡಿಫೈ ಮಾಡೋದು ಅಂತ ಕ್ವಿಕ್ ಆಗಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ರಿಸಲ್ಟ್ಸ್ನ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ಮಾಕ್ ರಿಸಲ್ಟ್ಸ್ನ ಚೆಕ್ ಮಾಡೋಕ್ಕೆ ಯು ಹ್ಯಾವ್ ಟು ಗೋ ಟು ಕೆ ಇ ವೆಬ್ಸೈಟ್. ಇಲ್ಲಿ ಪ್ರವೇಶ ಅಂತ ಇದೆ, ಗೋ ಟು ಎಮ್ ಬಿ ಎ ಎಮ್ ಸಿ ಎಮ್ ಟೆಕ್ದು ಪಿ ಜಿ ಸಿ ಟಿ 2021 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ದೆನ್ ಅಣಕು ಹಂಚಿಕೆ ಫಲಿತಾಂಶಗಳು ಕಟ್ ಆಫ್ ರ್ಯಾಂಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟು ರಿಸಲ್ಟ್ ಅನೌನ್ಸ್ ಫಸ್ಟ್ ಲಿಂಕ್ ಇದೆಯಲ್ಲ, ಇದರಲ್ಲಿ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಸಿಗುತ್ತೆ. ಯು ಜಸ್ಟ್ ಕ್ಲಿಕ್ ಆನ್ ದಟ್. ಸೊ ಕ್ಲಿಕ್ ಮಾಡಿದ್ಮೇಲೆ ಇಟ್ ವಿಲ್ ಆಸ್ಕ್ ಓನ್ಲಿ ಪಿ ಜಿ ಸಿ ಟಿ ನಂಬರ್ ಕೇಳುತ್ತೆ ನಿಮಗೆ. ಸೊ ಪಿ ಜಿ ಸಿ ಟಿ ನಂಬರ್ ಎಲ್ಲಿರುತ್ತೆ ಅಗೇನ್ ಯು ನೋ ದ್ಯಾಟ್, ಆ್ಯಂಡ್ ಯು ಜಸ್ಟ್ ಕ್ಲಿಕ್ ಆನ್ ಸಬ್ಮಿಟ್. ಸೊ ನಿಮಗೆ ಈ ಥರ ರಿಸಲ್ಟ್ಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದ ರಿಸಲ್ಟ್ ಸೀಟ್ ಇಸ್ ಪಿ ಜಿ ಸಿ ಟಿ 2021 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಇದೆ. ಇಲ್ಲಿ ಪಿ ಜಿ ಸಿ ಟಿ ನಂಬರ್ ಇದೆ, ನಿಮ್ಮ ಹೆಸರು. ಇಲ್ಲಿ ಕ್ಲೇಮ್ಡ್ ಕ್ಯಾಟಗರಿ, ತುಂಬ ಸ್ಟೂಡೆಂಟ್ಸು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ಸರ್ ನಾನು ಕ್ಲೇಮ್ ಮಾಡಿದ್ದು ಬೇರೆ ಇದೆ ಕ್ಯಾಟಗರಿ, ಆಮೇಲೆ ನನಗೆ ಅಲಾಟ್ ಆಗಿದ್ದ ಕ್ಯಾಟಗರಿನ ಬೇರೆ ಇದೆ ಅಂತ. ಸೊ ಅದೇನಂತ ವಿಲ್ ಸಿ ದ್ಯಾಟ್. ನಿಮ್ಮ ಆ್ಯಕ್ಚುಲ್ ರ್ಯಾಂಕ್, ನಿಮ್ಮದು ಎಮ್ ಬಿ ಎನೋ ಎಮ್ ಸಿ ಎನೋ ಎಮ್ ಟೆಕ್ ಅಂತ ಇಲ್ಲಿ ಡಿಸಿಪ್ಲಿನ್ ಅಂಡರ್ ಇರುತ್ತೆ, ಆಮೇಲೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ. ಸೊ ಇಲ್ಲಿ ಇವರಿಗೆ ನನ್ನ ಸ್ಟೂಡೆಂಟ್ ಇವರು, ಸೊ ಇವರಿಗೆ ನಮ್ಮ ಕಾಲೇಜೇ ಅಲಾಟ್ ಆಗಿದೆ, ನಮ್ಮ ಕಾಲೇಜಿಗೆ ಕೊಟ್ಟಿದ್ದರು. ಅವ್ರ ರ್ಯಾಂಕು 6154 ಇತ್ತು, ಆ್ಯಂಡ್ ಅವ್ರದ್ದು ಜಿ ಎಮ್ ಕ್ಯಾಟಗರಿ ಆ್ಯಂಡ್ ಅಲಾಟೆಡ್ ಆಲ್ಸೋ ಜಿ ಎಮ್ ಕ್ಯಾಟಗರಿ. ಇಲ್ಲಿ ಕೆಲವೊಬ್ಬರು ಸ್ಟೂಡೆಂಟ್ಸ್ಗೆ ಏನಿರುತ್ತೆ, ಎಸ್ ಸಿ ಅವರು ಕ್ಲೇಮ್ ಮಾಡಿರೋದು ಕ್ಯಾಟಗರಿ, ಆರ್ ಸಮ್ ಒ ಬಿ ಸಿ ಕ್ಯಾಟಗರಿ ಇರುತ್ತೆ, ಹೌದಾ, ಬಟ್ ಅಲಾಟ್ ಆಗಿದ್ದು ಏನಪ್ಪ ಅಂದರೆ ಜಿ ಎಮ್ ಅಂತ ಇರುತ್ತೆ. ಇದು ಹೇಗೆ ಸರ್, ವಿಲ್ ಇಟ್ ಅಫೆಕ್ಟ್ ಎನಿ ಆಫ್ ಮೈ ಫ್ಯೂಚರ್ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಎನಿ ಕ್ಲೇಮ್ ಮಾಡೋದಾಗಿರ್ಬೋದು, ಇಫ್ ಎನಿಥಿಂಗ್ ವಿಲ್ ಹ್ಯಾಪನ್ ಅಂತ ಕೇಳ್ತಾ ಇದ್ದಾರೆ. ಬಟ್ ಲೆಟ್ ಮಿ ಟೆಲ್ ಯು ವೆರಿ ಕ್ಲಿಯರ್ಲಿ, ಅಲಾಟ್ಮೆಂಟ್ ಆಗೋದಷ್ಟೇ ಅದು. ಸೊ ಇಟ್ ಡಸಂಟ್ ಮೀನ್ ದ್ಯಾಟ್ ನಿಮ್ಮ ಕ್ಯಾಟಗರಿನೇ ಚೇಂಜ್ ಆಗುತ್ತೆ ಅಂತ ಏನಲ್ಲ. ಯಾಕೆ ಆ ಥರ ಅಲಾಟ್ ಆಗುತ್ತೆ ಅಂದರೆ, ಈಗ ನಿಮ್ಮ ರ್ಯಾಂಕ್ ಬಂದಾಗ ಸಿಸ್ಟಮ್ ಏನು ಮಾಡುತ್ತೆ ಗೊತ್ತಾ, ಅಲ್ಲೇನಾದರೂ ಜಿ ಎಮ್ ಕ್ಯಾಟಗರಿಯಲ್ಲಿ ಇನ್ನೂ ಸೀಟ್ಸ್ ಉಳಿದಿದ್ದರೆ, ಓಕೆ, ದೋ ಯು ಆರ್ ಎಸ್ ಸಿ ಎಸ್ ಸಿ ಸ್ಟೂಡೆಂಟ್ ಆರ್ ಒ ಬಿ ಸಿ ಸ್ಟೂಡೆಂಟ್, ನಿಮಗೆ ಜಿ ಎಮ್ಮಲ್ಲೇ ಫಸ್ಟ್ ಅಲಾಟ್ ಆಗುತ್ತೆ. ಓಕೆ, ಈಗ ಸಪೋಸ್ ಈಗ ನೀವು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಇದ್ದೀರಾ, ಯಾವ ಜಿ ಎಮ್ದು ಕ್ಯಾಟಗರಿಯಲ್ಲಿ ಯಾವ ಸೀಟ್ಸು ಇಲ್ಲ, ಆ ಟೈಮಲ್ಲಿ ಏನಾಗುತ್ತೆ, ಎಸ್ ಸಿ ಎಸ್ ಟಿ ಆರ್ ಒ ಬಿ ಸಿ ಅಂಡರ್ ಏನಾದರೂ ಸೀಟ್ಸ್ ಇದ್ದರೆ ನಿಮ್ಮದು ಕ್ಯಾಟಗರಿ ಅದೇ ಟೈಮಲ್ಲಿ ಬಂದಿದ್ದರೆ, ಸೊ ಅದೇ ಥರನೇ ಅಲಾಟ್ ಆಗುತ್ತೆ. ಅಂದರೆ ನಿಮ್ಮ ಕ್ಯಾಟಗರಿ ಅಂಡರ್ ಏನಿದೆ ಸೀಟ್ಸು ವೇಕೆನ್ಸಿ, ಸೊ ಅದು ಅಲಾಟ್ ಆಗುತ್ತೆ ನಿಮಗೆ. ಸೊ ನೀವು ಕ್ಲೇಮ್ ಮಾಡಿದ್ದು ಸೇಮ್ ಕ್ಯಾಟಗರಿ, ಅಲಾಟ್ ಆಗಿದ್ದು ಸೇಮ್ ಕ್ಯಾಟಗರಿ. ಸೊ ಇದ್ರ ಬಗ್ಗೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ನಿಮ್ಮ ರ್ಯಾಂಕ್ ಅಲಾಟ್ಮೆಂಟಿಗೆ ಬಂದಾಗ ಅಲ್ಲೇನಾದರೂ ಜಿ ಎಮ್ ಕ್ಯಾಟಗರಿಯಲ್ಲಿ ಸೀಟ್ಸ್ ಇದ್ದರೆ ನಿಮಗೆ ಜಿ ಎಮ್ ಕ್ಯಾಟಗರಿ ಅಂಡರೇ ಅಲಾಟ್ ಆಗೋದು. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಚೆಕ್ ಯುವರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಸಿ. ಸೊ ಕೆಲವೊಬ್ಬರು ಸ್ಟೂಡೆಂಟ್ಸ್ಗೆ ಸೀಟ್ಸೇ ಅಲಾಟ್ ಆಗಿಲ್ಲ, ಯಾಕೆ ಅಲಾಟ್ ಆಗಿಲ್ಲ ತುಂಬ ಸ್ಟೂಡೆಂಟ್ಸ್ ಕೇಳಿದರು, ಸರ್ ಅಲಾಟ್ಮೆಂಟೇ ಆಗಿಲ್ಲ ನನಗೆ ಸೀಟು ಏನು ಮಾಡೋದು ಅಂತ. ದರ್ ಈಸ್ ಒನ್ ರೀಸನ್ ಏನಕ್ಕೆ ಅಲಾಟ್ ಆಗಿರಲ್ಲ ಅಂದರೆ, ನಿಮಗೆ ನೀವು ಕೊಟ್ಟಿರೋಂಥ ಕಾಲೇಜ್ ಏನಿದೆ, ಸೊ ಆ ಕಾಲೇಜಲ್ಲಿ ಯುವರ್ ರ್ಯಾಂಕ್ ಈಸ್ ಮೋರ್ ದೆನ್ ಕಟ್ ಆಫ್ ರ್ಯಾಂಕ್ ಆಫ್ ಎಟ್ ಪರ್ಟಿಕ್ಯುಲರ್ ಕಾಲೇಜ್. ಈಗ ಫಾರ್ ಎಕ್ಸಾಂಪಲ್ ನೀವು ಕಾಲೇಜ್ ಎ ಅಂತ ಒಂದೇನೋ ಕೊಟ್ಟಿರ್ತೀರ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ, ನಿಮ್ಮದು 5000 ರ್ಯಾಂಕ್ ಬಂದಿದೆ ಅಂತ ಅಂದ್ಕೊಳ್ಳೋಣ, ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ. ಈ ಕಾಲೇಜ್ದು ನಿಮ್ಮ ಕ್ಯಾಟಗರಿಗೆ ಲೆಟ್ ಸೇ 4500ಗೆ ಕಟ್ ಆಫ್ ನಿಂತ್ಕೊಂಡಿದೆ, ಕಟ್ ಆಫ್ ರ್ಯಾಂಕ್ ಈಸ್ 4500. ಸೊ ಬಟ್ ನಿಮ್ಮ ರ್ಯಾಂಕ್ ಎಷ್ಟಿದೆ, 5000 ಇದೆ, ನೀವು ಕೊಟ್ಟಿರೋದು ಯಾವುದು, ಈ ಕಾಲೇಜು. ಸೊ ಅದಕ್ಕೆ ನಿಮ್ಗೆ ಇಲ್ಲಿ ಅಲಾಟ್ ಆಗಿಲ್ಲ. ಓಕೆ, ಈ ಥರ ಆಗಿರುತ್ತೆ. ದೋ ಯು ಹ್ಯಾವ್ ಗಿವನ್ 5 ಕಾಲೇಜಸ್ ಆರ್ 10 ಕಾಲೇಜಸ್ ಕೊಟ್ಟಿದ್ರು, ಸಿಚುವೇಶನ್ ಈ ಥರ ಆಗಿದೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ನಿಮಗೆ ಸೀಟ್ ಅಲಾಟ್ ಆಗಿರೋದಿಲ್ಲ. ನೀವೇನು ಮಾಡಬೇಕು, ಯು ಹ್ಯಾವ್ ಟು ಚೂಸ್ ಕಾಲೇಜ್, ಓಕೆ, ಬೇಸ್ಡ್ ಆನ್ ಯುವರ್ ರ್ಯಾಂಕ್. ಸೊ ಅದಕ್ಕೆ ಏನು ಮಾಡಬೇಕು, ಕಟ್ ಆಫ್ ರ್ಯಾಂಕ್ ಹಾಕಿದ್ದಾರೆ ಮಾಕ್ ಅಲಾಟ್ಮೆಂಟದು, ಅದನ್ನು ಇಫ್ ಯು ಆರ್ ಎಮ್ ಬಿ ಎ ಎಮ್ ಸಿ ಆರ್ ಎಮ್ ಟೆಕ್ ಕನ್ಸರ್ನ್ಡ್ ಮಾಕ್ ಅಲಾಟ್ಮೆಂಟ್ ರ್ಯಾಂಕ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನ ಅನಲೈಸ್ ಮಾಡಿ, ದೆನ್ ಯು ಮಾಡಿಫೈ ಯುವರ್ ಆಪ್ಷನ್ ಎಂಟ್ರಿ. ಸೊ ನಿಮ್ಮ ರ್ಯಾಂಕಿಗೆ ಏನು ಸೂಟಬಲ್ ಸಿಗುತ್ತೆ ಕಾಲೇಜು, ಸೊ ಅದೇ ಥರ ನೀವೇನು ಮಾಡಬೇಕು, ಇವಾಗ ಮಾಡಿಫೈ ಮಾಡ್ಕೋಬೇಕು ಆಪ್ಷನ್ ಎಂಟ್ರಿಯಲ್ಲಿ. ಸೊ ನೆಕ್ಸ್ಟು ಕ್ವಿಕ್ ಆಗಿ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ರ್ಯಾಂಕು ನೋಡೋಣ, ಕ್ವಿಕ್ ಆಗಿ ಅನಲೈಸ್ ಮಾಡೋಣ. ಐ ವಿಲ್ ಟೇಕ್ ಜಸ್ಟ್ ಎಮ್ ಬಿ ಎದು
ಜಸ್ಟ್ ಒನ್ ಆರ್ ಟೂ ಕಾಲೇಜ್ ಐ ವಿಲ್ ಟೇಕ್, ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಹೇಗಿರುತ್ತೆ ಅಂತ, ಕಟ್ ಆಫ್ ರ್ಯಾಂಕ್ ಹೇಗಿರುತ್ತೆ ಅಂತ. ಇದು ಕಟ್ ಆಫ್ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಫಾರ್ ಎಂ ಬಿ ಎ ಪ್ರೋಗ್ರಾಮ್. ಇಲ್ಲಿ ಅಲ್ ಜಸ್ಟ್ ಟೇಕ್ ಒಂದು ಯಾವುದಾದ್ರು ಕಾಲೇಜ್ ತಗೊಳ್ತೀನಿ. ಇಲ್ಲಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್ ಪಿನ್ಯ ಅಂತ ಇದೆ. ಸೊ ಇಲ್ಲಿ ಐ ಆಮ್ ಜಸ್ಟ್ ಟೇಕಿಂಗ್ ಹಿಯರ್, ಯು ಸಿ ಹಿಯರ್. ಇದು ಕ್ಯಾಟಗರಿ ಒನ್ ಅವ್ರಿಗೆ ಕಟ್ ಆಫ್ ರ್ಯಾಂಕ್ ಎಷ್ಟಿದೆ, 3792 ಇದೆ. ಯಾವ ಕಾಲೇಜಲ್ಲಿ? ಈ ಕಾಲೇಜಲ್ಲಿ. ಅದೇ ಕ್ಯಾಟಗರಿ ಒನ್ ಹೈದರಾಬಾದ್ ಕರ್ನಾಟಕದವ್ರಿಗೆ ನೋಡಿ, 11,899 ಇದೆ. ಟೂ ಎ ಕ್ಯಾಟಗರಿ ರೆಸ್ಟ್ ಆಫ್ ಕರ್ನಾಟಕ 4,164. ಟೂ ಎ ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ 5,575. ಇದೇ ಥರ ಯು ಕ್ಯಾನ್ ಜಸ್ಟ್ ಚೆಕ್ ಫಾರ್ ಆಲ್ ದ ಕ್ಯಾಟಗರೀಸ್. ಇಲ್ಲಿ ಜಿ ಎಮ್ ಜಿ ಎಮ್ನವ್ರಿಗೆ ನೋಡಿ, ಜಿ ಎಮ್ ರೆಸ್ಟ್ ಆಫ್ ಕರ್ನಾಟಕ 2,815 ನಿಂತ್ಕೊಂಡಿದೆ. ಸಪೋಸ್ ಇಲ್ಲಿ ನೀವು ಜಿ ಎಮ್ ಕ್ಯಾಂಡಿಡೇಟ್ ಆಗಿ ನಿಮ್ಮ ರ್ಯಾಂಕು 3,000 ಏನಾದರೂ ಇದ್ದರೆ, ದೆನ್ ಈ ಕಾಲೇಜ್ ಅಲಾಟ್ ಆಗಿಲ್ಲ. ನೀವೇನಾದರೂ ಈ ಕಾಲೇಜ್ ಕೊಟ್ಟಿದ್ದರೆ ಆವಾಗ ನಿಮಗೆ ಅಲಾಟ್ ಆಗಿರಲ್ಲ. ಅದನ್ನು ನೀವು ಬಂದು ಇಲ್ಲಿ ನೋಡ್ಕೋಬೋದು. ನಾನು ಜಿ ಎಮ್ ಕ್ಯಾಟಗರಿ ಕ್ಯಾಂಡಿಡೇಟ್ ಇದ್ದೀನಿ, ಕಟ್ ಆಫ್ ಫಾರ್ ದಿಸ್ ಕಾಲೇಜಸ್ 2,815, ಅದಕ್ಕೆ ಅಲಾಟ್ ಆಗಿಲ್ಲ ಅಂತ. ಸೊ ಈ ಥರ ನೀವು ನಿಮ್ಮ ಕ್ಯಾಟಗರಿ ಏನಿದೆ, ನಿಮ್ಮ ರ್ಯಾಂಕ್ ಏನಿದೆ, ಅದನ್ನು ಕಂಪೇರ್ ಮಾಡ್ಕೋಬೋದು. ನೀವು ಯಾವ ಕಾಲೇಜ್ ಕೊಟ್ಟಿದ್ದೀರಾ, ಯಾಕೆ ಅಲಾಟ್ ಆಗಿಲ್ಲ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ. ಓಕೆ, ಸೊ ನೌ ಯು ಕ್ಯಾನ್ ಡೌನ್ಲೋಡ್ ದಿಸ್. ನಿಮಗೆ ಯಾವ ಕಾಲೇಜ್ ಇಷ್ಟ ಇದೆ, ಆಮೇಲೆ ನಿಮ್ಮ ಬೇಸ್ಡ್ ಆನ್ ರ್ಯಾಂಕ್ ನೀವೇನು ಮಾಡ್ಬೋದು, ಆ ಕಾಲೇಜ್ ಲಿಸ್ಟ್ನ ಇವಾಗ ಕೊಡ್ಬೋದು. ರೈಟ್, ಸೊ ದಟ್ ಈಸ್ ಒನ್ ಥಿಂಗ್. ಇಲ್ಲಿ ಕೆಲವೊಂದಕ್ಕೆ ಅಲಾಟೇ ಆಗಿರಲ್ಲ. ಇಲ್ಲಿ ನೋಡಿ, ಇದೆಲ್ಲ ಬ್ಲ್ಯಾಂಕ್ ಇದೆ. ಇಟ್ ಮೀನ್ಸ್ ಏನು, ಅಲ್ಲಿ ಯಾರೂ ಸೆಲೆಕ್ಟ್ ಮಾಡಿಲ್ಲ ಅಂತ ಅರ್ಥ. ಓಕೆ, ಸೊ ಈ ಕ್ಯಾಟಗರಿಯಲ್ಲಿ ಟೂ ಬಿದವ್ರಿಗೆ ಸೆಲೆಕ್ಟ್ ಮಾಡಿದ್ರು ಇನ್ನೂ ಸೀಟ್ಸ್ ಉಳ್ಕೊಂಡಿದೆ, ಯಾರೂ ತೊಗೊಂಡಿಲ್ಲ ಅಂತ. ದಟ್ ಮೇ ಬಿ ಒನ್ ಆಫ್ ದ ರೀಸನ್ ಫಾರ್ ದ್ಯಾಟ್. ಓಕೆ, ಒಂದು ಸೀಟ್ಸೇ ಇಲ್ಲ, ಇನ್ನೊಂದು ಸೀಟ್ ಇದ್ದರೂ ಏನಪ್ಪ ಅಂದರೆ ಅಲ್ಲಿ ಕ್ಯಾಂಡಿಡೇಟ್ಸೇ ಇಲ್ಲ. ಈಗ 5 ಕ್ಯಾಂಡಿಡೇಟ್ಸ್ ಏನೋ ರಿಸರ್ವ್ ಇದೆ ಫಾರ್ ಟೂ ಬಿ, ಸೆಲೆಕ್ಟ್ ಮಾಡಿರೋರು 2. ಬಟ್ ಕಟ್ ಆಫ್ ಯಾವಾಗ ಬರೋದು ನಿಮಗೆ, ಆ 5 ಅಲಾಟ್ ಆಗಿ 5ನೇ ರ್ಯಾಂಕ್ ಇರುತ್ತಲ್ಲ, 5ನೇ ಕ್ಯಾಂಡಿಡೇಟ್ ರ್ಯಾಂಕ್ ಏನಿರುತ್ತಲ್ಲ, ದಟ್ ವಿಲ್ ಬಿ ದ ಕಟ್ ಆಫ್ ರ್ಯಾಂಕ್ ಫಾರ್ ಟೂ ಬಿ. ಆ ಥರ ಯಾವುದೇ ಕ್ಯಾಟಗರಿ ಫಾರ್ ದ್ಯಾಟ್ ಮ್ಯಾಟರ್. ಓಕೆ, ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಅನಲೈಸ್ ದ ಕಟ್ ಆಫ್ ಆಫ್ ಮಾರ್ಕ್ ಅಲಾಟ್ಮೆಂಟ್. ಇದನ್ನು ನೋಡಿಕೊಂಡು ನೀವೇನು ಮಾಡಿ, ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಿಫೈ ಮಾಡ್ಬೋದು. ಈಗ ಇನ್ನೂ ಕೆಲವೊಬ್ಬರು ಸ್ಟೂಡೆಂಟ್ಸು ಕೇಳ್ತಾ ಇದ್ರು, ಸರ್ ನನಗೆ ಬೇಕಾಗಿರೋದು ಕಾಲೇಜ್ ಆಲ್ರೆಡಿ ಸಿಕ್ಬಿಟ್ಟಿದೆ, ನಾನು ಏನು ಮಾಡಲಿ ನೆಕ್ಸ್ಟ್ ಅಂತ. ಸೊ ಅಂಥವ್ರು ಏನು ಮಾಡ್ಬೋದು, ನೀವು ಇವಾಗ ಆ ಕಾಲೇಜ್ನ ಫಸ್ಟ್ ಹಾಕ್ಬಿಡಿ ಯಾವುದರಲ್ಲಿ, ಆಪ್ಷನ್ ಎಂಟ್ರಿಯಲ್ಲಿ, ಮಿಕ್ಕಿದ್ದು ನೆಕ್ಸ್ಟ್ ಹಾಕಿ. ಸೊ ಅವಾಗ ಏನಾಗುತ್ತಂದರೆ, ಸೊ ಇದು ಕನ್ಸಿಡರ್ ಆಗುತ್ತೆ. ಸಪೋಸ್ ಇಲ್ಲಿ ಫಸ್ಟ್ ನೀವೇನು ಮಾಡಿರ್ತೀರ ಆಪ್ಷನ್ ಎಂಟ್ರಿಯಲ್ಲಿ, ಈಗ 1, 2, 3 ಆಮೇಲೆ 4 ಕಾಲೇಜ್ ಕೊಟ್ಟಿರ್ತೀರ ಅಂದ್ಕೊಳ್ಳಿ. ಸೊ 4ನೇ ಕಾಲೇಜ್ ನಿಮ್ಗೆ ಅಲಾಟ್ ಆಗಿದೆ ಆ್ಯಂಡ್ ಯು ಆರ್ ವೆರಿ ಹ್ಯಾಪಿ ವಿತ್ ದಿಸ್ ಕಾಲೇಜ್. ಓಕೆ, ಫಸ್ಟ್ 3 ಕಾಲೇಜಲ್ಲಿ ಅಲಾಟ್ ಆಗಿಲ್ಲ. ಸೊ 4ನೇ ಕಾಲೇಜ್ ನೀವೇನು ಮಾಡ್ತೀರ, ಯು ಬ್ರಿಂಗ್ ದಿಸ್ ಟು ಫಸ್ಟ್ ನೌ. ಈ 1, 2, 3 ಇದೆಯಲ್ಲ, ಅದನ್ನು ಇಲ್ಲಿ ಹಾಕಿ, 2, 3, 4 ಹಾಕಿ. ಓಕೆ, ಸೊ ಯಾಕೆಂದರೆ ಇದು ಯಾವಾಗಂದರೆ, ಇಫ್ ಯು ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ 4th ಕಾಲೇಜ್, ಈ ಕಾಲೇಜೇ ಬೇಕು ನಿಮಗೆ ಅಂತ ಅನ್ನೋದಾದರೆ, ನೀವು ಇದನ್ನು ಯು ಕ ಬ್ರಿಂಗ್ ದಿಸ್ ಟು ಫಸ್ಟ್ ಆ್ಯಂಡ್ ರಿಮೈನಿಂಗ್ ಏನಿದೆ 2nd, 3rd, 4th ಹಾಕಿ. ಸಪೋಸ್ ಇಲ್ಲಿ ಮಾರ್ಕ್ ಅಲಾಟ್ಮೆಂಟಲ್ಲಿ ಏನಾದರೂ ಮಾಡಿಫೈ ಆಗಿ ನಿಮಗೆ 3rd ಕಾಲೇಜ್ ಏನೋ ಆಗಂತ ಅಲಾಟ್ ಆಗೋಂಥ ಚಾನ್ಸಸ್ ಇರುತ್ತೆ, ಅಥವಾ 2nd ಕಾಲೇಜ್ ಅಲಾಟ್ ಆಗೋಂಥ ಚಾನ್ಸಸ್ ಇರುತ್ತೆ, ಅದು ಓಕೆ. ಬಟ್ ನಿಮಗೆ ಇದೇ ಕಾಲೇಜ್ ಇಷ್ಟ ಆಗಿದ್ರೆ ದೆನ್ ಯು ಹ್ಯಾವ್ ಟು ಡೂ ಲೈಕ್ ದಟ್. ದಟ್ ಈಸ್ ದ ಓನ್ಲಿ ಥಿಂಗ್, ಅದರ್ವೈಸ್ ನಥಿಂಗ್ ಎಲ್ಸ್. ಓಕೆ, ನೆಕ್ಸ್ಟ್ ಆ್ಯಂಡ್ ಫೈನಲ್ ಥಿಂಗ್, ಐ ವಿಲ್ ಶೋ ಯು ಹೌ ಯು ಕ್ಯಾನ್ ಮಾಡಿಫೈ ಆಪ್ಷನ್ ಎಂಟ್ರಿ. ಫಾರ್ ದ್ಯಾಟ್ ಯು ಹ್ಯಾವ್ ಟು ಗೋ ಟು ಅಗೇನ್ ಕೆ ಇ ವೆಬ್ಸೈಟ್. ಸೊ ಇಲ್ಲಿ ಕೆ ಎ ವೆಬ್ಸೈಟಿಗೆ ಬಂದು ನೀವು ಪಿ ಜಿ ಸಿ ಟಿ 2021 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪಿ ಜಿ ಸಿ ಟಿ ಕೋಡ್ ಕೇಳುತ್ತೆ, ನಂಬರು, ಆಮೇಲೆ ಕ್ಯಾಪ್ಚಾ ಕೋಡ್ ಇದೆ, ಅದನ್ನು ಹಾಕಿ. ಅದನ್ನು ಹಾಕಿದ ನಂತರ ದೆನ್ ಯು ಹ್ಯಾವ್ ಟು ಗಿವ್ ಸಮ್ ಲಾಗಿನ್ ಕ್ರೆಡೆನ್ಷಿಯಲ್ಸ್. ಅದೆಲ್ಲ ನೀವು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಎಲ್ಲ ಕೊಟ್ಟಾದಮೇಲೆ ಆಪ್ಷನ್ ಎಂಟ್ರಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಇದು ನಿಮ್ಮದು ಆಪ್ಷನ್ ಎಂಟ್ರಿ ಹೋಮ್ ಪೇಜ್. ಸೊ ಇಲ್ಲಿ ಏನು ಮಾಡ್ತೀರಾ, ಯು ಜಸ್ಟ್ ಕ್ಲಿಕ್ ಆನ್ ಆಪ್ಷನ್ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಇದು ನೀವೇನು ಫಸ್ಟ್ ರೌಂಡಲ್ಲಿ ಮಾಡಿದ್ರಿ ಅದೇ ಓಪನ್ ಆಗುತ್ತೆ, ನೀವೇನೇನು ಆಪ್ಷನ್ ಎಂಟ್ರಿ ಕೊಟ್ಟಿದ್ರಿ ಅದೇ ಇರುತ್ತೆ. ಇಲ್ಲಿ ಯು ಕ್ಯಾನ್ ಮಾಡಿಫೈ ದಿಸ್, ನಿಮ್ಗೆ ಗೊತ್ತು ಹೇಗೆ ಮಾಡಿಫೈ ಮಾಡ್ಬೋದು ಅಂತ. ಯು ಕ್ಯಾನ್ ರೀ ಆರ್ಡರ್ ಮಾಡ್ಬೋದು, ಇಲ್ಲಿ 1, 2, 3 ಅಂತ ಇದೆಯಲ್ಲ, ಯು ಕ್ಯಾನ್ ಗಿವ್ ಫಸ್ಟು 3, 2, 1 ಅಂತ ಕೊಡ್ಬೋದು, ವಾಟ್ ಎವರ್ ಇಟ್ ಈಸ್ ಬೇಸ್ಡ್ ಆನ್ ಯುವರ್ ಕಾಲೇಜ್ ಅಲಾಟ್ಮೆಂಟು. ಇಲ್ಲ ನನಗೆ ಅದು ಬೇಡವೇ ಬೇಡ ಅಂತ ಅಂದರೆ ಈಗ 0 ಕೊಟ್ಟು ಅಪ್ಡೇಟ್ ಅಂತ ಕೊಡಿ, ಅದು ಒನ್ ಥಿಂಗ್. ಇಲ್ಲ ನೀವು ಎಕ್ಸ್ಟ್ರಾ ಕಾಲೇಜಸ್ನ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಲಿಸ್ಟ್ ಇದೆಯಲ್ಲ, ಆ್ಯಸ್ ಯೂಶ್ವಲ್ ಈ ಲಿಸ್ಟ್ ಬಂದು ಸರ್ಚ್ ಮಾಡಿ ಯಾವ ಕಾಲೇಜು ಬೇಸ್ಡ್ ಆನ್ ಯುವರ್ ಕಟ್ ಆಫ್ ರ್ಯಾಂಕ್ ಅನಾಲಿಸಿಸ್, ಅದನ್ನು ತೊಗೊಂಡು ಇಲ್ಲಿ ಆರ್ಡರ್ ಕೊಡಿ. ಆರ್ಡರ್ ಕೊಟ್ಟು ಜಸ್ಟ್ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡಿ, ಅದೆಲ್ಲ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ಆ್ಯಂಡ್ ಇಟ್ ವಿಲ್ ಶೋ ಹಿಯರ್ ಯಾವ್ಯಾವ ಕಾಲೇಜ್ ಏನಂತ.
ಇನ್ ಆರ್ಡರ್ ವೈಸ್ ಆಪ್ಷನ್ಸ್ ಇದೆಯಲ್ಲ ಅದರ್ ವೈಸ್ ಅದರ ಪ್ರಕಾರನೇ ಬಂದು ಇಲ್ಲಿ ಲಿಸ್ಟಲ್ಲಿ ಕೂತ್ಕೊಳ್ಳುತ್ತೆ. ಇದನ್ನು ನೀವು ಜಸ್ಟ್ ಯು ಜಸ್ಟ್ ಡೂ ಇಟ್ ಅಷ್ಟೇ. ಅದಾದಮೇಲೆ ನೀವೇನು ಮಾಡ್ಬೋದು, ಯು ಕ್ಯಾನ್ ಪ್ರಿಂಟ್ ಡೀಟೇಲ್ಡ್ ರಿಪೋರ್ಟ್ ಆರ್ ಶಾರ್ಟ್ ರಿಪೋರ್ಟ್ ಆ್ಯಸ್ ಯೂಶ್ವಲ್ ವಾಟ್ ಯು ಡಿಡ್ ಯುನೋ ಜಸ್ಟ್ 2-3 ಡೇಸ್ ಆಗೋ ರೈಟ್. ಸೇಮ್ ಥಿಂಗ್ ಯು ಡೂ ಇಟ್ ಆ್ಯಂಡ್ ಜಸ್ಟ್ ಲಿವ್ ಇಟ್, ಡೋಂಟ್ ಡೂ ಎನಿಥಿಂಗ್ ಓಕೆ. ಬಟ್ ಓನ್ಲಿ ಥಿಂಗ್ ಈಸ್ ಯು ಕ್ಯಾನ್ ಹಿಯರ್ ಆ್ಯಡ್ ಮಾಡ್ಬೋದು ಹೊಸ ಕಾಲೇಜಸ್ನ ಅಥವಾ ಇರೋ ಕಾಲೇಜನ್ನ ಡಿಲೀಟ್ ಮಾಡ್ಬೋದು. ಯು ಕ್ಯಾನ್ ಜಸ್ಟ್ 0 ಕೊಟ್ಟು ಅಪ್ಡೇಟ್ ಕೊಟ್ಟರೆ, ಇಲ್ಲ ನೀವು ರೀಆರ್ಡರ್ ಮಾಡಬೇಕಂದ್ರೆ ನಂಬರ್ ಬೇರೆ ಬೇರೆ ಕೊಟ್ಟು ದೆನ್ ಅಪ್ಡೇಟ್ ಅಂತ ಕೊಡಿ. ಸೊ ದೆನ್ ಇಟ್ ವಿಲ್ ಬಿ ಫೈನ್. ಸೊ ದಟ್ ಈಸ್ ಹೌ ಯು ಕ್ಯಾನ್ ಡೂ ಟುಡೇ ಟುಮಾರೋ ಟಿಲ್ 17th ನಿಮಗೆ ಟೈಮ್ ಇದೆ. ಅಲ್ಲಿವರೆಗೂ ನೀವೇನು ಮಾಡ್ಬೋದು, ಈ ಆಪ್ಷನ್ ಎಂಟ್ರಿನ ಮಾಡಿಫೈ ಮಾಡ್ಬೋದು. 18th ರಿಸಲ್ಟ್ ಅನೌನ್ಸ್ ಆಗುತ್ತೆ, ದಟ್ ಈಸ್ ದ ಫೈನಲ್ ರೈಟ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರೊಸೆಸ್. ಇಫ್ ಸ್ಟಿಲ್ ಯು ಹ್ಯಾವ್ ಎನಿ ಡೌಟ್ಸ್, ಫೀಲ್ ಫ್ರೀ ಟು ಪುಟ್ ದ ಸೇಮ್ ಇನ್ ಕಮೆಂಟ್ ಬಾಕ್ಸ್ ಆ್ಯಂಡ್ ಐ ವಿಲ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್.